ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನೀವು ನನ್ನ ಕಾರ್ ಪ್ಲೇ ಹಾಕ್ಸೋದನ್ನು, ನನ್ನ ಬೈಕ್ಗೆ ಮತ್ತು ಅನ್ಬಾಕ್ಸಿಂಗ್ನ ನೀವೆಲ್ಲ ನೋಡಿದಿರಿ. ಇವತ್ತು ಆ ಕಾರ್ ಪ್ಲೇ ಬಗ್ಗೆ ಡೀಟೇಲ್ಸ್ನ, ಪ್ರತಿ ಒಂದು ಇಂಚಿನ್ಸ್ ಡೀಟೇಲ್ಸ್ನ ಕೊಡೋಕ್ಕೆ ನಾನು ಬಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಬರ್ತಾ ಮರೀಲೇ ಬೇಡಿ. ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕೀನ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರೋ ಪ್ಲೇ ಅಂತ ಡಿಸ್ಪ್ಲೇ ಆನ್ ಆಗುತ್ತೆ. ಕಾರ್ ಪ್ಲೇ ಡಿಸ್ಪ್ಲೇ ಈ ರೀತಿ ಕಾಣಿಸುತ್ತೆ ನಿಮಗೆ. ಇದು ಹೋಮ್ ಬಟನ್ನು, ಮತ್ತು ಇಲ್ಲಿ ಬ್ರೈಟ್ನೆಸ್ನ ಎಷ್ಟು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಸೌಂಡ್ನು ಕೂಡ ಹೀಗೆ ಎಷ್ಟು ಹೆಂಗೆ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಮತ್ತು ಬ್ಲೂಟೂತ್ ಕನೆಕ್ಷನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಬ್ಲೂಟೂತ್ ನೇಮ್ ಏನು ಅಂತ ಕಾಣಿಸುತ್ತೆ, ಮತ್ತು ಬ್ಲೂಟೂತ್ ಸ್ವಿಚ್ ಮಾಡಿ ರಿಮೋಟ್ ಡಿವೈಸ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ತೋರಿಸುತ್ತೆ. ಮತ್ತು ಸೆಟ್ಟಿಂಗ್ಸ್ಗೆ ಬಂದು ಬ್ಲೂಟೂತ್ನ ಬ್ಯಾಕ್ ಬಂದು ಸೆಟ್ಟಿಂಗ್ಸ್ಗೆ ಬಂದರೆ ನಿಮಗೆ ಇಷ್ಟು ಸೆಟ್ಟಿಂಗ್ಸ್ ಕಾಣಿಸುತ್ತೆ. ಲ್ಯಾಂಗ್ವೇಜು, ಟೈಮ್ ಸೆಟ್ಟಿಂಗು, ಫೋನ್ ಆಡಿಯೋ, ಕೀ ವಾಲ್ಯೂಮು, ವೈಫೈ ಸ್ವಿಚ್ಚು, ಪ್ರೆಷರ್ ಮಾನಿಟ್ರು, ಸ್ಕ್ರೀನ್ ಸೇವರು, ಮತ್ತು ಜಿ ಪಿ ಎಸ್ ಲೊಕೇಶನ್ಸ್ ಎಲ್ಲ ಇಲ್ಲಿ ಸೇವ್ ಆಗುತ್ತೆ. ಪ್ರೆಷರ್ ಮಾನಿಟ್ರಿಗೆ ಬಂದರೆ ನಿಮಗೆ ಎಷ್ಟು ಪಿ ಎಸ್ ಐ ಇದಾಗುತ್ತೆ ಏನು ಅಂತೆಲ್ಲ ಸೆಟ್ ಮಾಡ್ಕೋಬೋದು. ಇಲ್ಲಿ ನೀವು ಇವಾಗ ಹೋಮ್ ಬಟನ್ಗೆ ಬಂದುಬಿಡೋಣ. ಹೋಮ್ ಬಟನ್ಗೆ ಬಂದಾದಮೇಲೆ ಇದು ಡ್ರೈವಿಂಗ್ ರೆಕಾರ್ಡರು. ಡ್ರೈವಿಂಗ್ ರೆಕಾರ್ಡ್ ಅಂದರೆ ನೀವು ನೋಡ್ಬೋದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಫ್ರಂಟ್ ವೀಲು, ಮತ್ತು ಇದು ಬ್ಯಾಕ್ ವೀಲ್ದು ಕಾಣಿಸ್ತಾ ಇದೆ. ನೀವಿಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ ರೆಸಲ್ಯೂಷನ್ ಸಿಗುತ್ತೆ. ರೆಸಲ್ಯೂಷನ್ಸಲ್ಲಿ ನಿಮಗೆ 144p ಬೇಕಾ ಅಥವಾ 1080p ಬೇಕಾ ಅಂತೆಲ್ಲ ತೋರಿಸುತ್ತೆ. ಅದಾದಮೇಲೆ ಲೂಪ್ ರೆಕಾರ್ಡಿಂಗು 1 ಮಿನಿಟ್, 3 ಮಿನಿಟ್, ಮತ್ತು 5 ಮಿನಿಟ್ಸ್ ಇದೆ. ನಾನು 5 ಮಿನಿಟ್ಸ್ ಇಟ್ಟಿದ್ದೀನಿ. ಮತ್ತು ಜಿ ಸೆನ್ಸರ್ ಅಂತಂದರೆ ನಾನು ಆಫ್ ಮಾಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಏನಾರ ಟಚ್ ಆಯಿತು ಅಂತಂದರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತು ಬ್ಯಾಟ್ರಿ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಪಾರ್ಕಿಂಗು ಅಷ್ಟೇ, ಪಾರ್ಕಿಂಗಲ್ಲಿ ನಾನು ಎಲ್ಲೋ ಮನೆ ಒಳಗಡೆ ನಿಲ್ಲಿಸಿರ್ತೀನಿ. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಇದನ್ನು ಆನ್ ಮಾಡ್ಕೊಂಡಿಲ್ಲ. ಮತ್ತು ಡೇಟು ಮತ್ತು ಜಿ ಪಿ ಎಸ್ ಲೊಕೇಶನ್ ಕೂಡ ಇದರಲ್ಲಿ ಡೀಟೇಲ್ಸ್ ಇದೆ. ನೀವು ಇವಾಗ ಹೋಮ್ ಬಟನ್ಗೆ ಬಂದಾದಮೇಲೆ ಇಲ್ಲಿ ಹೋಮ್ ಅಂತ ಒತ್ತಾದ್ಮೇಲೆ ಇಂಟರ್ ಕನೆಕ್ಟ್ ಅಂತ ಕಾಣಿಸುತ್ತೆ ಇಲ್ಲಿ. ಮತ್ತು ರೀಪ್ಲೇ ಮಾಡ್ಬೋದು, ಇವಾಗ ಪ್ಲೇ ಮಾಡ್ಬೋದು. ಇವಾಗ ನಾವು ಇಲ್ಲಿ ಬಂದಿದ್ದ ವೀಡಿಯೋಸ್ಗಳನ್ನ ನಾವು ಪ್ಲೇ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ನಾನು ಒಂದು ಯಾವುದೋ ಒಂದು ಇದನ್ನು ವೀಡಿಯೋನ ಪ್ಲೇ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಈಗ ಅಷ್ಟೊಂದು ಆಲ್ರೆಡಿ ಅವಾಗಿಂದ ಬಂದಿದ್ದನಲ್ಲ ಅದು, ಇವಾಗ ಸರಿ ಇದನ್ನು ಇಟ್ಕೊಂಡು ನೋಡಿ, ಇದು ಆವಾಗಲೇ ನಾನು ಇದಕ್ಕೆ ಬಂದಿದ್ದ ವೀಡಿಯೋ. ನೈಸ್ ರೋಡಿಂದ ಬಂದಾಗ ನಿಮಗೆ ಕಾಣಿಸುತ್ತೆ ಡೀಟೇಲ್ಸ್ ಫುಲ್ ಕಾಣಿಸುತ್ತೆ ನೋಡಿ, ಬಂದಿದ್ದು ಯಾರು ಹೋಗಿದ್ದು ಮುಂದಗಡೆ ಪ್ರತಿ ಒಂದು ಡೀಟೇಲ್ಸು ಕಾಣಿಸುತ್ತೆ. ಸೊ ಈ ವೀಡಿಯೋನ ನಾನು ಹಾಕ್ತೀನಿ ಲಾಸ್ಟಲ್ಲಿ, ಫ್ರಂಟ್ ವೀಡಿಯೋ ಮತ್ತು ಬ್ಯಾಕ್ ವೀಡಿಯೋ. ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಏನು ಅಂತ. ಬ್ಯಾಕಪ್ ಬರೋಣ, ಮತ್ತು ಈಗ ಇಂಟರ್ ಕನೆಕ್ಟಿಗೆ ಹೋಗೋಣ. ಇಂಟರ್ ಕನೆಕ್ಟ್ ಅಂತಂದರೆ ಬಂದು ಇದು ಬಂದು ನಮ್ಮ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದೆ, ಮತ್ತು ಆ್ಯಪಲ್ ಕಾರ್ಪ್ಲೇನೂ ಇದೆ. ನಾನು ಆ್ಯಂಡ್ರಾಯ್ಡ್ ಈಸಿ ಆಗಲಿ ಅಂತ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತು ಅದು ಸೆಕೆಂಡರಿ ಫೋನಾಗೂ ನಾನು ಯೂಸ್ ಮಾಡ್ತೀನಿ. ಸೊ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಹೀಗೆ ಕನೆಕ್ಟ್ ಆಗುತ್ತೆ, ಡೈರೆಕ್ಟ್ ಮೊಬೈಲ್ ಕನೆಕ್ಟ್ ಆಗುತ್ತೆ. ನಿಮಗೆ ಇಲ್ಲೆಲ್ಲ ನೋಡ್ಬೋದು ಕ್ಯಾಲೆಂಡರು, ಮ್ಯಾಪ್ಸು ಇದೆಲ್ಲ ಕಾಣಿಸುತ್ತೆ, ಮತ್ತು ಯೂಟ್ಯೂಬ್ ಮ್ಯೂಸಿಕ್ಕು ಪ್ರತಿಯೊಂದು ಕಾಣಿಸುತ್ತೆ ಇಲ್ಲಿ. ನಿಮಗೆ ವಾಟ್ಸ್ಯಾಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಾಟ್ಸ್ಯಾಪಲ್ಲಿ ಈ ಕಾಣಿಸೋದು ಏನು ಅಂತಂದರೆ, ಈ ಡ್ರೈವಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಇಲ್ಲಿಂದ ಒಂದು 200 ಕಿಲೋಮೀಟರ್ ರೈಡಲ್ಲಿ ನಿಮಗೇನೋ ವಾಟ್ಸಪ್ ಮೆಸೇಜಸ್ ಬಂದಿದೆ ಇಲ್ಲಿ, ಅದು ಕಾಣಿಸುತ್ತೆ. ಮತ್ತು ನೀವು ಮ್ಯಾಪ್ಗೆ ಹೋಗ್ಬೋದು. ಕಾಲ್ಸು ಅಷ್ಟೇ, ನೀವು ಡೈರೆಕ್ಟಾಗಿ ಕಾಲ್ಸ್ ಅಂತ ಒತ್ತಿದಾಗ ನೀವು ಮಧು ಫೋನ್ ಮಾಡಿದ್ದ ನನಗೆ ಮಧು ಕಾಲ್ಸ್ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ನೋಡಿ ನಿಮಗೆಲ್ಲ ನೋಡ್ಬೋದು, ಯಾರಿಗೆ ಬೇಕಾದ್ರೂ ನಾವು ಫೋನ್ ಮಾಡಿ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಮಧುಗೆ ನಾನು ಫೋನ್ ಮಾಡ್ತೀನಿ, ಬನ್ನಿ. ಹಲೋ, ನಿಯರ್ ಬೈಯಾ? ಬನ್ನಿ ಬನ್ನಿ, ಬೇಗ ಬನ್ನಿ. ಓಕೆ, ನೋಡೋದಲ್ಲ ಈ ರೀತಿ ಕಾಲ್ ಕನೆಕ್ಟ್ ಆಗುತ್ತೆ. ಮತ್ತು ಮ್ಯಾಪ್ಸು ಅಷ್ಟೇ, ನಿಮಗೆ ಮ್ಯಾಪ್ಸ್ ಅಂತ ಒತ್ತಿದ ತಕ್ಷಣ ನಿಮಗೆ ಎಲ್ಲಿ ಬೇಕಾ ಕನೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಫಾರ್ಮ್ ಹೌಸ್ಗೆ ನಾನು ಈಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಮನೆ ಬೇಡ, ಮನೆಗೆಲ್ಲ ಇದಾಗಿರುತ್ತೆ. ಆಮೇಲೆ ನಾ ಫಾರ್ಮ್ ಹೌಸ್ ನೋಡಿ, ಫಾರ್ಮ್ ಹೌಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಕಾಣಿಸ್ಬಿಡುತ್ತೆ, ಎಲ್ಲ ನೀಟಾಗಿ ಕಾಣಿಸುತ್ತೆ ನೋಡಿ. ಸ್ಟಾರ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಾನು ಇಲ್ಲಿಂದ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅಂತೆಲ್ಲ ಕಾಣಿಸುತ್ತೆ. Thank you.
ಸೊ ವಿಡಿಯೋ ನೋಡಿದ್ರಲ್ಲ, ಫ್ರಂಟ್ ಡ್ಯಾಶ್ ಕ್ಯಾಮು ಮತ್ತು ಬ್ಯಾಕ್ ಡ್ಯಾಶ್ ಕ್ಯಾಮ್ ಎರಡು ವಿಡಿಯೋನು ನೋಡಿದ್ರಿ. ಕ್ವಾಲಿಟಿ ಚೆನ್ನಾಗಿದೆ. ನಾನು ಯಾಕೆಂದರೆ ನನ್ನ ಗಾಡೀಲಿ ವೈಬ್ರೇಷನ್ ಇರೋದ್ರಿಂದ, ಅಡ್ವೆಂಚರ್ ವೆಹಿಕಲ್ ಆಗಿರೋದ್ರಿಂದ ವೈಬ್ರೇಷನು ಸ್ವಲ್ಪ ಇರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಶೇಕ್ ಆಗುತ್ತೆ. ಬಟ್ ವಿಡಿಯೋ ಕ್ವಾಲಿಟಿ ಮಾತ್ರ ಸೂಪರ್ಬ್ ಆಗಿದೆ. ನಾವೇನು ಇದನ್ನು ತೊಗೊಂಡೋಗಿ ಮೋಟೋ ವ್ಲಾಗಿಂಗ್ ಎಲ್ಲ ಮಾಡಲ್ಲ. ಈ ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ವಿಡಿಯೋ ಬೇಕೇ ಆಗುತ್ತೆ. ಮತ್ತು ಅದು ಪ್ರೂಫ್ ಅಂತೂ ನೆಕ್ಸ್ಟ್ ಲೆವೆಲ್. ನಮಗೇನಿಲ್ಲ, ಹಿಂದಗಡೆ ಆ ಕಾರ್ದು ಗಾಡಿದು ನಂಬರ್ ಪ್ಲೇಟು, ಮುಂದಗಡೆ ಗಾಡಿದು ನಂಬರ್ ಪ್ಲೇಟು, ಮತ್ತು ಅಕಸ್ಮಾತ್ ಯಾರು ಬಂದು ಏನೋ ಟಚ್ ಮಾಡಿದಾಗ ಆಗೋ ಪ್ರಾಬ್ಲಮ್ಗಳಿಂದ ಈ ವಿಡಿಯೋ ಸಫಿಷಿಯಂಟ್ ಆಗುತ್ತೆ. ಸೊ ಡ್ಯಾಶ್ ಕ್ಯಾಮ್ ಎಲ್ಲ ನೋಡಾಯಿತು. ಡ್ಯಾಶ್ ಕ್ಯಾಮ್ ಆದಮೇಲೆ ನಾವು ಮೊಬೈಲ್ನ ಯೂಸ್ ಮಾಡ್ದಂಗೆ ಹೇಗೆ ಮ್ಯಾಪ್ಸ್ ನೋಡೋದು, ಪ್ರತಿ ಒಂದು ಡೀಟೇಲ್ಸ್ ನೋಡಿದ್ರಿ. ನನ್ನ ಪ್ರಕಾರ ನಾನು ಈ ಗ್ಯಾಜೆಟ್ನ ಹಾಕ್ಸಿರೋದು ನನ್ನ ಬೈಕಿಗೆ ಸಖತ್ ಒಳ್ಳೆ ಡಿಸಿಷನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನಾದರೂ ಇದೇ ರೀತಿ ಡ್ಯಾಶ್ ಕ್ಯಾಮ್ನ ಹಾಕ್ಸ್ಕೋಬೇಕು ಅಂತ ಅಂದರೆ, ಸಿ ನೀವು ಜಾಸ್ತಿ ಟ್ರಾವೆಲ್ ಮಾಡೋ ಹಾಗಿದ್ದರೆ ಮತ್ತು ಜಾಸ್ತಿ ಮ್ಯಾಪ್ ಯೂಸ್ ಮಾಡೋ ಹಾಗಿದ್ದರೆ ಇದನ್ನು ಹಾಕ್ಸ್ಕೊಳ್ಳಿ. ಸುಮ್ಮನೆ ಪ್ರತಿಯೊಂದು ಗಾಡಿಗೂ ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದು, ಸಿ 15,000 ರುಪೀಸ್ to 16,000 ರುಪೀಸ್ ಇನ್ವೆಸ್ಟ್ ಮಾಡಿ ನಿಮಗೆ ಬೇಕಾಗಿದ್ದರೆ, ಅವಶ್ಯಕತೆ ಇದ್ದರೆ ಮಾತ್ರ ಈ ಥರ ಗ್ಯಾಜೆಟ್ಸ್ಗಳನ್ನ ನೀವು ನಿಮ್ಮ ಬೈಕ್ಗಳಿಗೆ ಹಾಕ್ಸ್ಕೊಳ್ಳಿ. ಮತ್ತೊಂದು ಪ್ರಾಡಕ್ಟ್ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ.